ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ಸುಡಾನ್, ಈ ದೇಶ ಈಗ ಅಕ್ಷರಶಃ ಸುಡುಗಾಡಿನಂತೆಯೇ ಆಗ್ತಾ ಇದೆ. ಇಲ್ಲಿ ಯಾವಾಗ ಹೆಣಗಳು ಬೀಳುತ್ತವೋ ಅನ್ನೋದನ್ನು ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಇದರ ನಡುವೆ ಈಗ ಒಂದು ವಿಚಾರ ಹೊರಬಿದ್ದಿದೆ. ಸುಡಾನ್ನಲ್ಲಿ ಹೀಗೆ ಯುದ್ಧವಾಗೋದಕ್ಕೆ ಕಾರಣ ಮತ್ಯಾರೂ ಅಲ್ಲ, ರಷ್ಯಾ ಅಂತ ಅಮೆರಿಕ ಹೊಸ ಬಾಂಬನ್ನು ಹಾಕಿದೆ. ಈ ಪುಟ್ಟ ದೇಶದಲ್ಲಿ ಸೇನಾ ಸಂಘರ್ಷ ಶುರುವಾಗಿ ಅಲ್ಲೋಲ ಕಲ್ಲೋಲವಾಗಿದೆ. ಆದರೆ ರಷ್ಯಾಕ್ಕೆ ಇದೆಲ್ಲ ಬೇಕಿತ್ತ ಅನ್ನೋದೇ ಪ್ರಶ್ನೆ. ಯಾಕಂದರೆ ಅಮೆರಿಕದ ಪ್ರಕಾರ ಈ ಸಮರದ ಕಿಡಿ ಹೊತ್ತಿಸಿರೋದೇ ರಷ್ಯಾ ಅಂತೆ. ಇದನ್ನು ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಹಾಗೆ ರಷ್ಯಾದ ಡಬಲ್ ಗೇಮ್ನ ಬಗ್ಗೆ ಅಸಹ್ಯನೂ ಆಗುತ್ತೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಈ ಸುಡಾನ್ ಮತ್ತು ರಷ್ಯಾ ಇವೆಯಲ್ಲ, ಇವೆರಡು ಹಲವಾರು ವರ್ಷಗಳಿಂದ ಸ್ನೇಹಿತರೆ. ಎರಡು ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧ ಇದೆ. ಇನ್ನು ವ್ಯವಹಾರಿಕವಾಗಿ ಎರಡೂ ದೇಶಗಳು ಸಾಕಷ್ಟು ಒಪ್ಪಂದ ಮಾಡಿಕೊಂಡಿವೆ. ಆದರೆ ಎಲ್ಲವೂ ಚೆನ್ನಾಗಿಯೇ ಇದ್ದುಕೊಂಡು ರಷ್ಯಾ ಸರಿಯಾಗೇ ಮಸ್ಲತ್ತು ಮಾಡಿದೆಯಂತೆ. ಸುಡಾನ್ ಸೇನಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿರೋ ರಷ್ಯಾದ ಖಾಸಗಿ ಸೈನಿಕ ಪಡೆ ಇದಕ್ಕೆ ಕಾರಣ ಅಂತ ಅಮೆರಿಕ ಹೇಳಿದೆ. ಇದ್ರ ಬಗ್ಗೆ ಫ್ರಾನ್ಸ್ ಸಹ ಎಚ್ಚರಿಕೆ ಸಂದೇಶ ನೀಡಿದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ವಿವರವಾಗಿ ನೋಡೋದಾದರೆ, ಯುರೋಪ್ ಭಾಗದಲ್ಲಿ ತನ್ನ ಶಕ್ತಿ ಏನು ಅನ್ನೋದನ್ನು ರಷ್ಯಾ ಈಗಾಗಲೇ ತೋರಿಸಿದೆ. ಅಲ್ಲದೆ ಆಫ್ರಿಕಾ ದೇಶಗಳಲ್ಲೂ ತನ್ನ ಹಿಡಿತವನ್ನು ಬಿಗಿ ಮಾಡಿದೆ. ಇದು ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ನೆಮ್ಮದಿಯನ್ನು ಕೆಡಿಸಿದೆ. ಇದರಿಂದ ರಷ್ಯಾ ಹಿಡಿತ ತಪ್ಪಿಸೋದಕ್ಕೆ ಅಮೆರಿಕ ಮತ್ತು ಅದರ ಸ್ನೇಹಿತ ರಾಷ್ಟ್ರಗಳು ಒಗ್ಗೂಡಿವೆ. ಸುಡಾನ್ ಸಂಘರ್ಷದ ವಿಚಾರದಲ್ಲೂ ಇಂಥದ್ದೇ ಅಸ್ತ್ರ ಬಳಸಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಅಮೆರಿಕ ಮಾಡ್ತಾ ಇರೋ ಈ ಆರೋಪನ ರಷ್ಯಾ ಇಲ್ಲ ಅಂತ ಇದೆ. ಇನ್ನು ಸುಡಾನ್ ಸಮರದ ಹಿಂದಿನ ಇತಿಹಾಸ ನೋಡೋದಾದರೆ, ಈಗ ಆಗ್ತಾ ಇರೋದು ಈ ದೇಶಕ್ಕೆ ಹೊಸ್ತಲ್ಲ. 1956 ಬ್ರಿಟನ್ನಿಂದ ಸ್ವಾತಂತ್ರ್ಯ ಪಡೆದ ನಂತರ 1958, 1969, 1985, 1989, 2019 ಮತ್ತು 2021 ಸುಡಾನ್ ಭೀಕರ ದಂಗೆ ಹಾಗೂ ಹಿಂಸಾಚಾರವನ್ನು ಎದುರಿಸಿತ್ತು. ಅದೇ ರೀತಿ 1989 ನಡೆದ ದಂಗೆಯ ಪರಿಣಾಮ ಒಮರ್ ಅಲ್ ಬಶೀರ್ ಅಧಿಕಾರಕ್ಕೆ ಬಂದಿದ್ದ. ಸತತ 30 ಹೆಚ್ಚು ಕಾಲ ಈತ ಸರ್ವಾಧಿಕಾರಿಯಾಗಿ ಸುಡಾನ್ ದೇಶನ ಆಳಿದ್ದ. ಹೀಗೆ ಒಮರ್ ಅಲ್ ಬಶೀರ್ ಸರ್ವಾಧಿಕಾರಿ ಸರ್ಕಾರನ ಕಿತ್ತೊಗೆಯೋದಕ್ಕೆ 2019 ಹಿಂಸೆ ಭುಗಿಲೆದ್ದಿತ್ತು. ಈ ದಂಗೆಯಲ್ಲಿ ಒಮರ್ ಅಲ್ ಬಶೀರ್ ಅಧಿಕಾರ ಬಿಟ್ಕೊಟ್ಟಿದ್ದ. ಇಷ್ಟೆಲ್ಲ ಬೆಳವಣಿಗೆ ಬಳಿಕ ಸುಡಾನ್ ಮತ್ತೆ ಶಾಂತಿಯ ಜೀವನ ನಡೆಸಲಿದೆ ಎಂದೇ ಜಗತ್ತು ಭಾವಿಸಿತ್ತು. ಹೀಗೆ ಎಲ್ಲವೂ ಶಾಂತವಾಯಿತು ಅನ್ನೋವಾಗ್ಲೇ ಈಗ ಸೇನಾ ಸಂಘರ್ಷ ಶುರುವಾಗಿದೆ. ಮಿಲಿಟರಿ ಹಾಗೂ ಮುಖ್ಯ ಪ್ಯಾರಾಮಿಲಿಟರಿ ಪಡೆಯ ಸೈನಿಕರು ಪರಸ್ಪರ ಬಡಿದಾಡ್ಕೊಳ್ತಾ ಇದ್ದಾರೆ. ಇದರಿಂದ ದೇಶದ ಜನ ಕೂಡ ದಿಕ್ಕೇ ತೋಚದ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಈ ಹಿಂಸಾಚಾರದಲ್ಲಿ ರಷ್ಯಾದ ವ್ಯಾಗ್ನರ್ ಗುಂಪುಗಳ ಕೈವಾಡ ಇರೋ ಆರೋಪ ಬೆಂಕಿಗೆ ತುಪ್ಪ ಸುರಿದ ರೀತಿ ಆಗಿದೆ. ಆದರೆ ಇದೇ ಬೆಂಕಿಲಿ ಕೆಲವರು ಚಳಿ ಕಾಯಿಸ್ಕೊಳ್ತಾ ಇದ್ದಾರೆ. ಇಲ್ಲಾಗ್ತಾ ಇರೋ ಈ ಯುದ್ಧದಿಂದ ಯಾತನೆ ಆಗ್ತಾ ಇರೋದು ಮಿಲಿಟರಿ ಹಾಗೂ ಮುಖ್ಯ ಪ್ಯಾರಾಮಿಲಿಟರಿ ಪಡೆಯ ಮುಖ್ಯಸ್ಥರಿಗಲ್ಲ, ಜಗಳ ತಂದಿಟ್ಟು ಚಪ್ಪಾಳೆ ಹೊಡಿತಾ ಇರೋ ರಷ್ಯಾಗೂ ಅಲ್ಲ, ಬದಲಿಗೆ ಇಲ್ಲಿನ ಸಾಮಾನ್ಯ ಜನರಿಗೆ. ಇದರಿಂದ ಸುಡಾನ್ ವಿನಾಶದ ಅಂಚಿಗೆ ಹೋಗೋ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಇಲ್ಲಿವರೆಗೆ ಇಡೀ ಆಫ್ರಿಕಾದಲ್ಲೇ ಸುಡಾನ್ ಕಂಡಷ್ಟು ದಂಗೆನ ಬೇರೆ ಯಾವುದೇ ಆಫ್ರಿಕಾ ಖಂಡದ ದೇಶಗಳು ಕಂಡಿಲ್ಲ. ಇದೀಗ ಇನ್ನೊಮ್ಮೆ ಆಗ್ತಾ ಇರೋದು ಮಾತ್ರ ವಿಪರ್ಯಾಸ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ.
ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.